ಕತೆ ಅನ್ಯಾಯಕ್ಕೆ ಶಿಕ್ಷೆ. ಒಂದೂರಲ್ಲಿ ಗೋಪಾಲನ್ನು ಹಾಲ್ ಮಾರೋನಿದ್ದ. ಯಾವಾಗ್ಲೂ ಚೆನ್ನಾಗಿ ಹಾಲ್ ಮಾರ್ತಿದ್ದ. ಆ ಊರ್ನವರೆಲ್ಲ ಅವನಿಂದಾನೆ ಹಾಲ್ ತಗೋತಾ ಇದ್ರು. ಆ ಊರಲ್ಲಿ ಕಿಶೋರನ್ನ ಇನ್ನೊಬ್ಬ ಹಾಲ್ ಮಾರೋನಿದ್ದ. ಅವನ್ಗೆ ಗೋಪಾಲನ ಕಂಡ್ರೇನೆ ಆಗ್ತಿರ್ಲಿಲ್ಲ. ಗೋಪಾಲನ ತೊಂದ್ರೆ ಕೊಡಕ್ಕೆ ಅವನೇನಾದ್ರೂ ಒಂದು ಮಾಡ್ತಾನೆ ಇದ್ದ. ಆದ್ರೆ ಯಾವ್ದು ನಡೆದಿರ್ಲಿಲ್ಲ. ಗೋಪಾಲಣ್ಣ, ನನಗೆ ಒಂದ್ ಲೀಟರ್ ಹಾಲ್ ಕೊಡಿ. ತಗೋ ಅಮ್ಮ. ಕಿಶೋರ್ ಇದನ್ನೆಲ್ಲ ನೋಡ್ತಾನೆ ಇದ್ದ. ಅವನ ಹತ್ರ ಯಾರು ಹಾಲ್ ತಗೊಳಕ್ಕೆ ಬರ್ತಾನೆ ಇರ್ಲಿಲ್ಲ. ಆದ್ರೆ ಗೋಪಾಲ್ ಹತ್ರ ಮಾತ್ರ ಲೈನಲ್ಲಿ ನಿಂತ್ಕೊಳ್ಳೋರು. ಕಿಶೋರ್ ಮನ್ಸಲ್ಲಿ ಏನ್ ಅನ್ಕೋತಿದ್ದ ಅಂದ್ರೆ, ಅಯ್ಯೋ ದೇವ್ರೆ, ಇದೇನಿದೋ, ಇವನ್ ಹತ್ರ ಮಾತ್ರ ಹೋಗಿ ಜನ ಸೇರ್ಕೋತಿದ್ದಾರೆ, ಆದ್ರೆ ನನ್ನ ಹತ್ರ ಹಾಲ್ ಕೊಂಡ್ಕೊಳ್ಳೋದಿಕ್ಕೆ ಯಾರು ಬರ್ತಿಲ್ವಲ್ಲ. ನಾನು ಹೋಗಿ ಗೋಪಾಲ್ ಪಕ್ಕಾನೆ ಕೂತ್ಕೋತೇನೆ. ಹಂಗ ಅನ್ಕೊಂಡು ಗೋಪಾಲ್ ಪಕ್ಕ ಬಂದು ಹಾಲ್ ಡಬ್ಬ ಇಟ್ಕೊಂಡು ಕೂತ್ಕೊಂಡ. ಏನಾಯ್ತು ಕಿಶೋರಣ್ಣ, ಅಲ್ಲಿದ್ದೋರು ಇಲ್ಲಿ ಯಾಕೆ ಬಂದ್ರೆ? ಏನಾದ್ರೂ ಸಮಸ್ಯೆನಾ? ಅಲ್ಲಿ ಯಾವ ಜನನು ಬರ್ಲಿಲ್ಲಪ್ಪ, ಆದ್ರೆ ನಿನ್ ಹತ್ರ ತುಂಬಾ ಜನ ಬರ್ತಿದ್ದಾರೆ, ಅದಕ್ಕೆ ನಾನು ಅನ್ಕೊಂಡೆ ನಿನ್ ಹತ್ರನೇ ಬಂದು ಹಾಲು ಮಾರಣ ಅಂತ. ಆತರದ್ದು ಏನು ಇಲ್ಲ ಅಣ್ಣ, ನಾನ್ ಜನರಿಗೆ ಒಳ್ಳೆ ಹಾಲನ್ನೇ ಕೊಡ್ತೀನಿ, ಅದಕ್ಕೆಲ್ಲ ನನ್ ಹತ್ರನೇ ಬರ್ತಾರೆ. ನೀವು ಒಳ್ಳೆ ಹಾಲ್ ಮಾರಕ್ ಶುರು ಮಾಡಿದ್ರೆ ಜನರು ನಿಮ್ ಹತ್ರನು ಕೂಡ ಬರ್ತಾರೆ. ಗೋಪಾಲ್ ಹತ್ರ ಮಾತ್ರ ಹಾಲ್ ತಗೊಳಕ್ಕೆ ಜನರು ಲೈನ್ ಅಲ್ಲಿ ನಿಂತ್ಕೋತಿದ್ರು. ಒಬ್ರಾದ್ಮೇಲೆ ಒಬ್ರು ಹಾಲ್ ತಗೊಳಕ್ಕೆ ಬರ್ತಾನೆ ಇದ್ರು. ನೋಡಿದ್ಯಾ ಕಿಶೋರಣ್ಣ, ನಾನ್ ಎಲ್ರಿಗೂ ಒಳ್ಳೆ ಹಾಲನ್ನೇ ಕೊಡ್ತೀನಿ, ಇದ್ರಿಂದ ನನ್ಗೆ ಲಾಭ ಕಮ್ಮಿನೇ ಇರ್ಬೋದು, ಆದ್ರೆ ಹಾಲಿನ ಕ್ವಾಲಿಟಿ ಮಾತ್ರ ಕಮ್ಮಿನೇ ಮಾಡಲ್ಲ. ಗೋಪಾಲ್ ಬಾತ್ ಕೇಳ್ಬಿಟ್ಟು ಕಿಶೋರ್ ಮನ್ಸಲ್ಲಿ ಏನ್ ಅನ್ಕೊಂಡ ಅಂದ್ರೆ, ಓ ಬಂದ್ಬಿಟ್ಟ ನನ್ಗೆ ಹೇಳೋದಿಕ್ಕೆ, ಇರು ಈಗ ನಾನು ಏನ್ ಮಾಡ್ತೀನಿ ಅಂತ ನೋಡು. ಕಿಶೋರಣ್ಣ, ನೀವ್ ಬೇಕಾದ್ರೆ ಇಲ್ಲೇ ಕುತ್ಕೊಂಡು ವ್ಯಾಪಾರ ಮಾಡಿ, ನಾನು ನಿಮ್ ಜಾಗದಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತೀನಿ. ನಿನ್ಗೆ ಏನನ್ಸುತ್ತೋ ಅದನ್ನ ಮಾಡು, ಆದ್ರೆ ನಿನ್ ಗಿರಾಕಿಗಳು ಕಿಶೋರ್ ಕಡೆ ಹೋದ್ರು ಅಂತ ಮಾತ್ರ ಬೈಕೋಬೇಡ. ಇಲ್ಲ ಇಲ್ಲ, ನಾನ್ ಆತರ ಎಲ್ಲ ಹೇಳಲ್ಲ. ನನ್ ಗಿರಾಕಿಗಳು ನನ್ನ ಹತ್ರನೇ ಬರ್ತಾರೆ, ನೀವು ಏನು ಚಿಂತೆ ಮಾಡ್ಬೇಡಿ, ನಾನು ಆತರ ಎಲ್ಲ ಏನು ಹೇಳಲ್ಲ. ಈ ತರ ಹೇಳ್ಬಿಟ್ಟು ಗೋಪಾಲ್ ಕಿಶೋರ್ ಜಾಗದಲ್ಲಿ ಕೂತ್ಕೊಂತಾರೆ, ಮತ್ತೆ ಕಿಶೋರ್ ಗೋಪಾಲ್ ಜಾಗದಲ್ಲಿ. ಆಗ ಕಿಶೋರ್ ಹತ್ರ ಒಬ್ರು ಕಸ್ಟಮರ್ ಬರ್ತಾರೆ. ನಿಮ್ಗೆ ಎಷ್ಟ್ ಹಾಲ್ ಬೇಕು ಅಂತ ಹೇಳಿ. ಹೌದು, ನೀನ್ ಯಾರಪ್ಪ? ಗೋಪಾಲ್ ಎಲ್ಲಿ? ಬೇರೆ ಕಡೆ ಹೋಗ್ಬಿಟ್ನ ಹೆಂಗೆ? ಇಲ್ಲೇ ಇರ್ತಿದ್ನಲ್ಲ. ಗೋಪಾಲ್ ಅಲ್ಲಿದ್ದಾನೆ ಅಂತ ಕಿಶೋರ್ ಬೆರಳು ತೋರಿಸ್ತಾರೆ. ನಂತರ ಗ್ರಾಹಕ ಗೋಪಾಲ್ ಬಳಿ ಹೋಗ್ತಾನೆ. ಕಿಶೋರ್ ಇದನ್ನೆಲ್ಲ ನೋಡ್ತಾನೆ ಇರ್ತಾನೆ. ಮಾರನೇ ದಿನ ಎದ್ದು ಕಿಶೋರ್ ಗೋಪಾಲ್ ಮನೆಗೆ ಹೋಗ್ತಾನೆ. ಅಲ್ಲಿ ಗೋಪಾಲ್ ಹಾಲ್ ಕರಿತಿರೋದನ್ನ ಕಿಶೋರ್ ಕದ್ದು ಮುಚ್ಚಿ ನೋಡ್ತಾನೆ. ಅಲ್ಲಿಂದ ಗೋಪಾಲ್ ಹೋದ್ಮೇಲೆ ಕಿಶೋರ್ ಹಾಲ್ ಡಬ್ಬಿನ್ ನೋಡ್ತಾನೆ. ಆಗ ಕಿಶೋರ್ ಅವನ್ ಜೇಬಲ್ಲಿದ್ದ ಒಂದು ಹಲ್ಲಿಯನ್ನ ಹಾಲ್ ಒಳಗಡೆ ಹಾಕ್ಬಿಡ್ತಾನೆ. ಈಗೇನಾಗುತ್ತೆ ನೋಡು, ಎಲ್ಲಾನು ನೀನೇ ಮಾಡ್ತಿದ್ದಲ್ಲ. ಕಿಶೋರ್ ಡಬ್ಬಾದಲ್ಲಿ ಸತ್ತಿರೋ ಹಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ಓಡೋಗ್ತಾನೆ. ಸ್ವಲ್ಪ ಹೊತ್ತಲ್ಲಿ ಇಬ್ರು ಹಾಲ್ ಮಾರೋ ಜಾಗಕ್ಕೆ ಬಂದ್ಬಿಡ್ತಾರೆ. ನನಗೆ ಒಂದ್ ಲೀಟರ್ ಹಾಲ್ ಕೊಡಿ ಅಣ್ಣ. ಗೋಪಾಲ್ ಹಾಲ್ ಕೊಡ್ತಾನೆ, ಆದ್ರೆ ಅದ್ರಲ್ಲಿ ಸತ್ತಿರೋ ಹಲ್ಲಿ ಬಂದ್ಬಿಡುತ್ತೆ. ಅರೆ ಇದೇನು, ಇದ್ರಲ್ಲಿ ಹಲ್ಲಿ ಇದೆ, ನನಗ್ ಬೇಡ ಈ ಹಾಲು, ಇನ್ ಮುಂದೆ ನಿಮ್ ಹತ್ರ ಹಾಲ್ ತಗೊಳಲ್ಲ. ಹಾಗಂದು ಅವಳು ಕಿಶೋರ್ ಹತ್ರ ಹೋಗ್ತಾಳೆ. ಹಾಗೇನೆ ಬೇರೆ ಕಸ್ಟಮರ್ ಕೂಡ ಲೈನ್ ಅಲ್ಲಿ ಬರ್ತಾರೆ. ಬನ್ನಿ ಬನ್ನಿ, ಎಲ್ರೂ ಬನ್ನಿ, ನನ್ನ ಹಾಲಲ್ಲಿ ಯಾವ್ದೇ ತರದ ಪಲ್ಲಿ ಗಿಲ್ಲಿ ಏನೂ ಇಲ್ಲ. ಪಾಪ ಗೋಪಾಲ್ ಕಸ್ಟಮರ್ಸ್ ಎಲ್ಲ ಕಿಶೋರ್ ಹತ್ರ ಹೋಗ್ತಿರೋದನ್ನ ನೋಡಿ ಸುಮ್ನಿರ್ತಾನೆ. ಮರುದಿನ ಮತ್ತೆ ಕಿಶೋರ್ ಗೋಪಾಲ್ ಮನೆಗೆ ಹೋಗ್ತಾನೆ. ಸತ್ತಿಲಿಯನ್ನ ಹಾಲಿಗೆ ಹಾಕ್ಬಿಡ್ತಾನೆ. ಎಂದಿನಂತೆ ಇಬ್ರು ಹಾಲ್ ಮಾರೋ ಜಾಗಕ್ಕೆ ಬಂದ್ಬಿಡ್ತಾರೆ. ಆಗ ಒಬ್ಬ ಕಸ್ಟಮರ್ ಬಂದು, ಅರ್ಧ ಲೀಟರ್ ಹಾಲ್ ಕೊಡಿ ಗೋಪಾಲಣ್ಣ, ಆದ್ರೆ ಇವತ್ತು ಯಾವ ಸಮಸ್ಯೆನೂ ಬರಬಾರ್ದು. ಇಲ್ಲ ಇಲ್ಲ ಅಣ್ಣ, ನಿನ್ನೆ ಹಲ್ಲಿ ಹೇಗ್ ಬಂದು ಅಂದ ನನಗೂ ಗೊತ್ತಿಲ್ಲ. ಹಾಗಂದು ರಘುಗೆ ಹಾಲ್ ಕೊಡ್ತಾನೆ. ಆದ್ರೆ ಈ ಸಲ ಸತ್ತಿರೋ ಇಲಿ ಬರುತ್ತೆ. ಅಯ್ಯೋ ಏನಿದು, ಕಣ್ ಕಾಣಿಸಲ್ವಾ ನಿನ್ಗೆ? ಇಲ್ ನೋಡು, ಇದ್ರಲ್ಲಿ ಇಲಿ ಇದೆ. ಇದ್ ಎಲ್ಲಿಂದ ಬಂತು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಣ್ಣ. ನಿನಗ್ ಗೊತ್ತಿಲ್ಲ ಅಂದ್ರೆ ಯಾರ್ ಗೊತ್ತಿದೆ? ನಿನ್ನೆ ಹಲ್ಲಿ, ಇವತ್ ಇಲಿ, ಊರ್ನಲ್ಲಿರೋರ್ನೆಲ್ಲ ಸಾಯಿಸ್ಬೇಕು ಅಂತ ಮಾಡಿದ್ಯಾ ಹೆಂಗೆ? ಬನ್ನಿ ಎಲ್ರೂ ಇಲ್ಲಿಂದ ಹೋಗೋಣ, ಇನ್ಮೇಲೆ ಇವನ ಹತ್ರ ಯಾರು ಹಾಲ್ ತಗೋಬಾರ್ದು. ಆಗ ಎಲ್ಲಾ ಗೋಪಾಲ್ ಕಸ್ಟಮರ್ಸ್ ಕಿಶೋರ್ ಹತ್ರ ಹೋಗ್ತಾರೆ. ಎಲ್ರು ಗೋಪಾಲ್ ಮಾಡಿರೋದು ಅನ್ಯಾಯ ಅಂತ ಹೇಳ್ತಾರೆ. ಇದು ಕಿಶೋರ್ ಮಾಡಿರೋ ಕೆಲ್ಸ, ನಾನೀಗ ಏನ್ ಮಾಡ್ಲಿ? ನನ್ ಮಾತನ್ನ ಇವತ್ ಯಾರು ನಂಬ್ತಾ ಇಲ್ಲ, ಆದ್ರೆ ಒಂದಿನ ನಾನು ನಿಷ್ಠೆಯಿಂದ ವ್ಯಾಪಾರ ಮಾಡೋನು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಕಿಶೋರ್ ಹಾಲಲ್ಲಿ ನೀರ್ ಬೆರೆಸ್ತಾ ಇರ್ತಾನೆ. ಆಗ ಅವನ್ ಹೆಂಡತಿ ಹತ್ರ ಏನ್ ಹೇಳ್ತಾನೆ ಅಂದ್ರೆ, ಇಲ್ ನೋಡು, ಹಾಲ್ಗೆ ಎರಡ್ ಬಕೆಟ್ ನೀರ್ ತಂದ್ ಹಾಕೋ, ಬೇಗ ಹೋಗ್ ಮಾರ್ಬೇಕು. ಇವತ್ ಇದನ್ನ ಮಾರ್ಬಿಟ್ರೆ ನಾಳೆ ಇನ್ನೂ ನೀರ್ ಹಾಕ್ಬೋದು. ಹಾ, ನೀವ್ ಈ ತರ ನೀರ್ ಸೇರ್ಸೋದನ್ನ ಯಾರಾದ್ರೂ ಕಂಡು ಹಿಡಿದ್ಬಿಟ್ರೆ? ನಾನ್ ನೋಡಿದ್ರೆ ನಿನ್ಗೆ ಹೇಗ್ ಕಾಣಿಸ್ತಿದ್ದೀನಿ? ಯಾರಿಗೂ ಗೊತ್ತಾಗಲ್ಲ ನಾನ್ ಇದ್ರಲ್ಲಿ ನೀರ್ ಬೆರೆಸ್ತಾ ಇರೋದು. ಸರಿ ರೀ, ಹಾಗಾದ್ರೆ ನಾನ್ ಇದ್ರಲ್ಲಿ ನೀರ್ ಬೆರೆಸ್ತೀನಿ. ಸರಿ ಸರಿ, ಬೇಗ. ಸುನಿತಾ ಹಾಲಲ್ಲಿ ನೀರ್ ಹಾಕ್ತಾಳೆ. ಕಿಶೋರ್ ಹಾಲ್ ಮಾರಕ್ಕೆ ಹೊರಟ್ ಬಿಡ್ತಾನೆ. ದಾರಿಯಲ್ಲಿ ಗೋಪಾಲ್ ಸಿಗ್ತಾನೆ. ಏನೋ ಗೋಪಾಲ್, ಯಾಕೆ ಹಾಲ್ ಮಾರೋಕ್ ಬರಲ್ವಾ? ಇಲ್ಲ ಅಣ್ಣ, ನಾನ್ ಬರಲ್ಲ. ಇನ್ ಮುಂದೆ ನಾನಲ್ಲಿ ಮಾರೋದು ಇಲ್ಲ. ಊರವರೆಲ್ಲ ಬಂದು ಮತ್ತೆ ನನ್ನ ಹಾಲ್ ಮಾರು ಅನ್ನೋವರೆಗೂ ನಾನ್ ಹಾಲ್ ಮಾರಲ್ಲ.
ಹಾಗೆ ಹೇಳಿ ಗೋಪಾಲ್ ಅಲ್ಲಿಂದ ಹೊರಟು ಬಿಡ್ತಾನೆ. ಪಕ್ಕದ ಹಳ್ಳಿಗೆ ಹೋಗಿ ಮನೆ ಮನೆಗೆ ಹೋಗಿ ಹಾಲು ಮಾರ್ತಾನೆ. ಹಾಲು ತಗೊಳ್ಳಿ, ಶುದ್ಧವಾದ ಹಾಲು ತಗೊಳ್ಳಿ, ಬನ್ನಿ ಶುದ್ಧವಾದ ಹಾಲು ತಗೊಳ್ಳಿ. ಆ ಬಿಸಿಲಲ್ಲಿ ಕಷ್ಟಪಟ್ಟು ಹಾಲು ಮಾರ್ತಿದ್ದ. ಇಲ್ಲಿ ಕಿಶೋರ್ ಸಂತೋಷದಿಂದ ದುಡ್ಡೆಣಿಸ್ತಿದ್ದ. ಇವತ್ ನಾನು 1,000 ರೂಪಾಯಿ ದುಡ್ದಿದ್ದೀನಿ. ಅರೆ ವಾ, ನಾಳೆ ಹಾಲ್ಗೆ ಇನ್ನೂ ಜಾಸ್ತಿ ನೀರ್ ಹಾಕಿದ್ರೆ ಇನ್ನೂ ಜಾಸ್ತಿ ಲಾಭ ಮಾಡಬಹುದು. ಮರುದಿನ ಜಾನ್ಕಿ ಕಿಶೋರ್ ಹತ್ರ ಹಾಲು ತಗೋತಾಳೆ. ಆಗ, ಇದೇನ್ ಕಿಶೋರಣ್ಣ, ಹಾಲ್ ಇಷ್ಟೊಂದ್ ನೀರಿದೆ, ಇಷ್ಟೊಂದ್ ತೆಳ್ಳಗೆ? ನೀರ್ ಬೆರ್ಸಿಲ್ಲಮ್ಮ, ನಿನ್ನೆ ಹಸು ಸ್ವಲ್ಪ ಜಾಸ್ತಿ ನೀರ್ ಕುಡ್ದು ಬಿಡ್ತು, ಅದಕ್ಕೆ ನಮ್ಮ ಹಾಲು ಹೀಗೆ ನೀರ್ ತರ ಇದೆ. ಇದೇನ್ ಮಾತಾಡ್ತಿದ್ದೀರಾ, ಹಸು ನೀರ್ ಕುಡಿಯೋದ್ರಿಂದ ಹಾಲ್ ನೀರಾಗುತ್ತಾ? ಇದೇನ್ ಹೊಸದಾಗಿ ಮಾತಾಡ್ತಾ ಇದ್ದೀರಾ? ಇವರಿಬ್ರು ಮಾತಾಡ್ತಿರೋದನ್ನ ಆ ಊರಿನ ಹುಡುಗ ಚಿಟ್ಟು ಕೇಳ್ಕೊತಾನೆ. ಹಸು ನೀರ್ ಕುಡಿಯೋದ್ರಿಂದ ಹಾಲ್ ನೀರಾಗುತ್ತಾ? ಇದೇನ್ ಹೇಳ್ತಾ ಇದ್ದಾರೆ, ಏನೋ ಸಮಸ್ಯೆ ಇದೆ. ಸಾಯಂಕಾಲ ಗೋಪಾಲ್ ಹಾರ್ ಮಾಡ್ಬಿಟ್ಟು ಮತ್ತೆ ಮನೆಗ್ ಬರ್ತಾನೆ. ಆಗ ಚಿಂಟು ಹೇಳ್ತಾನೆ, ಏನಾಯ್ತು ಗೋಪಾಲ್ ಚಿಕ್ಕಪ್ಪ, ನೀವು ಇವಾಗ ಹಾಲ್ ಮಾರ್ತಾ ಇಲ್ವಾ? ಇಲ್ಲ ಮಗ, ಏನಾಯ್ತು ಅಂತಾನೆ ಗೊತ್ತಿಲ್ಲ, ನಾನು ಒಳ್ಳೆ ಹಾಲನ್ನೇ ಮಾರ್ತಿದ್ದೆ. ಆದ್ರೆ ದಿಢೀರನೆ ಗ್ರಾಹಕರಿಗೆ ಅದ್ರಲ್ಲಿ ಹಲ್ಲಿ, ಮರುದಿನ ಇಲಿ ಎಲ್ಲಾ ಸಿಗಕ್ಕೆ ಶುರುವಾಯ್ತು. ಏನ್ ಹೇಳ್ತಿದ್ದೀರ ಚಿಕ್ಕಪ್ಪ, ನಿಮ್ ಜೊತೆ ಯಾರೋ ಹುಡುಗಾಟ ಆಡ್ತಾ ಇದಾರೆ. ನನ್ಗೂ ಹಾಗೆ ಅನಿಸ್ತಿದೆ ಕಂದ, ಆದ್ರೆ ಏನ್ ಮಾಡೋದು, ನನ್ನ ಹತ್ರ ಯಾವ್ದೇ ಸಾಕ್ಷಿ ಇಲ್ವಲ್ಲ. ನೀವೇನು ಯೋಚನೆ ಮಾಡ್ಬೇಡಿ, ನಾನೆಲ್ಲ ಕಂಡು ಹಿಡಿತೀನಿ. ಸತ್ಯ ಯಾವಾಗ್ಲೂ ಗೆಲ್ಲುತ್ತೆ, ಸುಳ್ಳು ಸೋಲುತ್ತೆ. ಮರುದಿನ ಕಿಶೋರ್ ಹಾಲಲ್ಲಿ ಹೆಂಡತಿ ಜೊತೆ ನೀರನ್ನ ಬೆರೆಸಬೇಕಾದ್ರೆ ಕಿಟಕಿಯಿಂದ ಚಿಂಟು ಎಲ್ಲವನ್ನ ನೋಡ್ಕೋತಾನೆ. ಇನ್ನೂ ಹಾಲಲ್ಲಿ ಎಷ್ಟ್ ನೀರ್ ಬೆರೆಸ್ಲಿ, 5 ಕ್ಯಾನ್ ನೀರ್ ಬೆರೆಸಿದೀನಿ. ಅಯ್ಯೋ ಇನ್ನಾ ಬೆರ್ಸೋ, ಇವತ್ತು ಜಾಸ್ತಿ ಲಾಭ ನೋಡ್ಬೇಕೋ. ಅವತ್ತು ನಾನು ಕಷ್ಟಪಟ್ಟು ಗೋಪಾಲ್ ಹಾಲ್ಗೆ ಹಲ್ಲಿನ ಇಲಿನ ಆಗ್ಲಿಲ್ಲ ಅಂದ್ರೆ ಇವತ್ತು ಇಷ್ಟು ವ್ಯಾಪಾರ ನೋಡೋದಿಕ್ ಆಗ್ತಿತ್ತಾ? ಇದನ್ನು ಕೇಳಿದ ಚಿಂಟು ಅವನ್ ಮನ್ಸಲ್ಲಿ ಏನ್ ಅನ್ಕೊಂಡ ಅಂದ್ರೆ, ಓ ಹಾಗಾದ್ರೆ ಇದಾ ವಿಷಯ, ಇವಾಗ ನಾ ನಿಮ್ಮನ್ನ ಆಟ ಆಡಿಸ್ತೀನಿ. ಚಿಂಟು ಊರವ್ರನ್ನೆಲ್ಲ ಕರೆಯಕ್ಕೆ ಶುರು ಮಾಡ್ದ. ಬನ್ನಿ ಬನ್ನಿ, ಎಲ್ಲರೂ ಇಲ್ಲಿ ಬೇಗ ಬನ್ನಿ ಬನ್ನಿ, ಕೇಳಿ ಎಲ್ಲರೂ ಬೇಗ ಬನ್ನಿ, ಬೇಗ ಬೇಗ ಬನ್ನಿ. ಇಲ್ನೋಡಿ ಕಿಶೋರ್ ಚಿಕ್ಕಪ್ಪ ಏನ್ ಮಾಡ್ತಿದ್ದಾರೆ, ನೀರಲ್ಲಿ ಹಾಲ್ ಬೆರೆಸ್ತಿದ್ದಾರೆ. ಕಿಶೋರ್ ಸುನೀತಾ ಇದನ್ನ ಕೇಳಿ ಭಯ ಪಡ್ತಾರೆ. ಊರವ್ರೆಲ್ಲರಿಗೆ ಕಿಶೋರ್ ಸುನೀತಾಳ ವಿಷಯ ಗೊತ್ತಾಗುತ್ತೆ. ನೀವಿಬ್ರು ಊರ್ ಗೌಡ್ರ ಹತ್ರ ಬನ್ನಿ. ಕಿಶೋರ್ ಸುನೀತಾ ಇಬ್ರು ಊರ್ ಗೌಡ್ರ ಹತ್ರ ಹೋಗ್ತಾರೆ. ಗೌಡ್ರೆ, ಕಿಶೋರ್ ಚಿಕ್ಕಪ್ಪನೇ ಗೋಪಾಲ್ ಚಿಕ್ಕಪ್ಪ ಹಾಲಲ್ಲಿ ಇಲಿ ಮತ್ತೆ ಹಲ್ಲಿನ ಹಾಕಿದ್ದು, ಇವ್ರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಕಿಶೋರ್, ಇಂತ ತಪ್ಪನ್ನ ನೀನು ಹೇಗ್ ಮಾಡ್ಬೋದು, ನಿನ್ಗೆ ಖಂಡಿತವಾಗ್ಲೂ ಶಿಕ್ಷೆ ಸಿಗುತ್ತೆ. ನಿನ್ ತಲೆ ಕೂದಲು ತೆಗೆಸಿ ನಿನ್ನ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಲಾಗುತ್ತೆ. ಇಲ್ಲ ಗೌಡ್ರೆ, ಹಂಗ್ ಮಾಡ್ಬೇಡಿ, ದಯವಿಟ್ಟು ನನ್ನನ್ನ ನೀವು ಕ್ಷಮಿಸ್ಬಿಡಿ. ಗೋಪಾಲ್ ಹತ್ರ ಹೋಗಿ ಹೇಳು, ಇನ್ಮೇಲ್ ನಮ್ ಊರಿಗೆ ಗೋಪಾಲ್ ಒಬ್ನೇ ಹಾಲ್ ಹಾಕ್ಬೇಕು. ಆಮೇಲೆ ಕಿಶೋರ್ ಕೂದಲು ತೆಗೆಸಿ ಕತ್ತೆ ಮೇಲೆ ಕೂರಿಸಿ ಅವನ್ಗೆ ಮೆರವಣಿಗೆ ಮಾಡಲಾಗುತ್ತೆ. ಊರವ್ರು ಎಲ್ಲಾ ಸೇರಿ ಗೋಪಾಲ್ ಹತ್ರ ಕ್ಷಮೆ ಕೇಳಕ್ ಬರ್ತಾರೆ. ನಮ್ಮಿಂದ ದೊಡ್ಡ ತಪ್ಪಾಗಿದೆ ಗೋಪಾಲಣ್ಣ, ಇನ್ಮೇಲಿಂದ ನಾವು ನಿಮ್ ಹತ್ರನೇ ಹಾಲ್ ತಗೋತೀವಿ. ಗೋಪಾಲ್ ಒಳ್ಳೆಯವನಂತ ಊರಿನೆಲ್ರಿಗೂ ಗೊತ್ತಾಗುತ್ತೆ, ಎಲ್ರು ಅವ್ರ ಹತ್ರ ಕ್ಷಮೆ ಕೇಳ್ತಾರೆ. ಗೋಪಾಲ್ಗೆ ಕೊನೆಗೂ ಗೆಲುವು ಸಿಕ್ತು.